ಸುಮ್ಮನೆ ಆಮೇಲೆ ಜಿಲ್ಲೆಗೆ ಸಂಬಂಧಪಡ್ತಾ ಇದ್ದವರೆಲ್ಲ ಮಾತನಾಡ್ತಕ್ಕಂಥದ್ದು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ, ಶಾಸಕರುಗಳ ಬಗ್ಗೆ ಆಗಲಿ, ಏನಿದೆ ನಿಮಗೆ? ನಿಮ್ಗೇನು ಗೊತ್ತಿದೆ ಮಂಡ್ಯ ಜಿಲ್ಲೆ? ಸಿನಿಮಾ ಮಾಡ್ತಾ ಇದ್ದೀರಾ, ಸಿನಿಮಾ ನಿರ್ಮಾಪಕ ಕೆಲಸ ಮಾಡ್ತಿದ್ರೆ ಮಾಡಿ, ಸಂತೋಷ ನಮಗೆ. ನಾವು ಬೇಡ ಅಂತಿಲ್ಲ, ಯಾರು ಯಾವ ಭಾಷೆಯಲ್ಲಿ ಬೇಕಾದ್ರೂ ನಿರ್ಮಾಪಕರು ಮಾಡ್ಬೋದು. ಈ ದೇಶದಲ್ಲಿ ಒಬ್ಬ ಪ್ರಜೆ ನೀವು, ನಾವು ಪ್ರಜೆಗಳು. ನೀವು ಕೇಳ್ತಕ್ಕಂಥ, ಮಾಡ್ತಕ್ಕಂಥ, ನೋಡ್ತಕ್ಕಂಥ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಿಮ್ಗೆಲ್ರಿಗೂ ಕೂಡ ಕೊಟ್ಟಿದ್ದಾರೆ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀವು ಯಾರ ಬಗ್ಗೆ ಬೇಕಾದ್ರೂ ಟೀಕೆ ಮಾಡ್ಬೋದು, ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ಬೋದು, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೋದು, ಶಾಸಕರ ಬಗ್ಗೆ ಮಾಡ್ಬೋದು, ಮಂತ್ರಿಗಳ ಬಗ್ಗೆ ಮಾತನಾಡ್ಬೋದು. ನಾವು ಮಾತನಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಮಂಡ್ಯ ಜಿಲ್ಲೆ ಬಗ್ಗೆ ಮಾತನಾಡುವಾಗ ನಾಲ್ಗೆಯನ್ನು ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು ಯಾರೇ ಆಗಲಿ. ನಿಮಗೆ ಮಂಡ್ಯ ಜಿಲ್ಲೆ ಬಗ್ಗೆ ಏನು ಗೊತ್ತಿದೆ? ಯಾಕೆ ಮಾತಾಡ್ತೀರಿ ಮಂಡ್ಯ ಜಿಲ್ಲೆ ಬಗ್ಗೆ? ನೀವು ಇತ್ತೀಚೆಗೆ ಸುಮಲತಾ ಮೇಡಮ್ ಅವ್ರು ಗೆದ್ದ ಮೇಲೆ ಬಂದಿರತಕ್ಕಂಥವ್ರು ನೀವೆಲ್ಲ, ಅವ್ರ ಜೊತೆನಲ್ಲಿ. ನೀವು ಇನ್ನೊಂದು ಸಾರಿ ಮಂಡ್ಯ ಜಿಲ್ಲೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ರೆ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ನೀವು ತಿಳ್ಕೊಳ್ಳಿ, ಕುಮಾರಸ್ವಾಮಿ ಕುಮಾರಸ್ವಾಮಿ ಅಲ್ಲ, ಅದು ಈ ರಾಜ್ಯದ 6.5 ಕೋಟಿ ಜನರ, ಕನ್ನಡಿಗರ ಒಂದು ಶಕ್ತಿ ಅದು. ಅಷ್ಟು ಸುಲಭವಾಗಿ ಮಾತನಾಡೋಕೆ ಹೋಗ್ಬೇಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ. ಲೈವಲ್ಲಿ ಹೇಳಿದ್ದೀರಿ, ಬನ್ನಿ ಮಳವಳ್ಳಿಗೆ, ಅಕ್ರಮ ಮರಳೆಲ್ಲ ದಂಧೆ ನಡೀತಿದೆ, ಹೋಗಿ ಅದನ್ನು ಕೂಡ ವಿಸಿಟ್ ಮಾಡಿ. ಅಲ್ಲೂ ಡ್ಯಾಮ್ಗಳಿಗೆ, ಮತ್ತು ಚೆಕ್ ಡ್ಯಾಮ್ಗಳಿಗೆ, ಮತ್ತು ಇದು ಬ್ರಿಡ್ಜ್ಗಳಿಗೆ ಅಲ್ಲಿ ಮರಳು ತೆಗೆಯೋದ್ರಿಂದ ತೊಂದರೆ ಆಗ್ತಿದೆ. ಅಲ್ಲೂ ನೋಡಿ, ಅದನ್ನು ಪರಿಶೀಲನೆ ಮಾಡಿ. ತಾವು ಎಂ ಪಿ ಆಗಿದ್ದೀರಿ, ಭಾಳ ಸಂತೋಷ. ಇಡೀ ಜಿಲ್ಲೆಗೆ ಎಂ ಪಿ ಆಗಿರೋದ್ರಿಂದ ನೀವು ಒಂದೊಂದು ತಾಲೂಕು ಹೋಗ್ಬಿಡಿ, ಎಲ್ಲ ತಾಲೂಕಿಗೂ ಬನ್ನಿ. ನೀವು ಮಾಡಿ, ನಾವು ಶಾಸಕರಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ನೀವು ಹೇಳಿದಿರಿ ನಾನೇನೋ ಶಾಸಕರು ಕೆಲಸ ಮಾಡಬೇಕು, ಏನು ಮಾಡ್ತಾರೆ? ನೀವೇ ನಿಮ್ಮದೇನು ಕೆಲಸ ಎಂ ಪಿ ಅವರಾಗಿ ನೀವೇನು ಮಾಡ್ತಾ ಇದ್ದೀರಿ? ನಾವು ಶಾಸಕರು ಏನು ಕೆಲಸ ಮಾಡಬೇಕು? ನಾವು ಮಾಡ್ತಾ ಇದ್ದೀವಿ, ರಸ್ತೆ, ಕುಡಿಯೋ ನೀರು, ದೀಪಗಳನ್ನ ಹಾಕ್ಸೋದು, ನೀರಾವರಿ ಕೆಲಸ ಮಾಡಿಸೋದು, ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಕೆರೆ ಕಟ್ಟೆ ನಿರ್ಮಾಣ ಮಾಡಿಸೋದು, ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದೀವಿ. ಮತ್ತು ಕೋವಿಡ್ ಸಂದರ್ಭದಲ್ಲಿ ಹಗಲಿರುಳು ಕೆಲಸ ಮಾಡಿದ್ದೀವಿ, ಅವ್ರಿಗೆ ಸಹಾಯ ಸಂದರ್ಭದಲ್ಲಿ ಸಹಕಾರವನ್ನು ಮಾಡಿದ್ದೇವೆ. ಮತ್ತು ಎಲ್ಲ ಸಂದರ್ಭದಲ್ಲೂ ಕೂಡ ಮದುವೆ, ಸಾವು, ತಿಥಿ ಎಲ್ಲ ಕಾರ್ಯಕ್ರಮಗಳಿಗೂ ಭೇಟಿ ಮಾಡ್ತೀವಿ, ಅವ್ರ ಕಷ್ಟ ಸುಖಗಳನ್ನು ನೋಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಜನರ ಸೇವೆಯಲ್ಲೇ ತೊಡಗಿಸ್ಕೊಂಡಿದ್ದೀವಿ ಶಾಸಕರುಗಳು. ನೀವೇನು ಮಾಡ್ತಾ ಇದ್ದೀರಾ ಮಾಡಿ, 2 ವರ್ಷದಿಂದ ನೀವು ಗೆದ್ದಿದ್ದೀರಲ್ಲ ಮಾಡಿ, ಅದೇ ಕೆಲಸ ಭಾಳ ಸಂತೋಷ ನಮಗೆ. ನೀವು ಮಾಡೋದನ್ನ ನಾವು ಸ್ವಾಗತ ಮಾಡ್ತೀವಿ, ನೀವೇನು ಕೆಲಸ ಆದರೂ ಮಾಡಿ ಸ್ವಾಗತ ಮಾಡ್ತೀವಿ. ಆದರೆ ಈ ರೀತಿ ಸುಳ್ಳು ಸುದ್ದಿಗಳು ಹಬ್ಬಿಸೋದು, ಡ್ಯಾಮು ಬಿರುಕ್ಬಿಟ್ಟಿದೆ, ಅದರಿಂದ ಕಲ್ಲುಗಣಿಯಿಂದ ಡ್ಯಾಮೇಜ್ ಆಗಿಬಿಟ್ಟಿದೆ, ಈ ಸುಳ್ಳು ಸುದ್ದಿ ಎಲ್ಲ ಯಾಕೆ ಮಾತಾಡ್ತೀರಾ? ನೀವು ಜಿಲ್ಲೆಯ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತೀರಾ? ದಯವಿಟ್ಟು ಇವತ್ತೇ ನಿಲ್ಲಿಸಿ, ದಯವಿಟ್ಟು. ರವೀಂದ್ರ ಶ್ರೀಕಂಠಯ್ಯ ಲೂಸ್ ಟಾಕ್ ಮಾತಾಡ್ತಾರೋ ಮಾತಾಡೋದಿಲ್ವೋ ಅದು ನನಗೆ ಸಂಬಂಧಪಟ್ಟಿದ್ದಿಲ್ಲ. ಅವರು ಸುಸಂಸ್ಕೃತರು, ಅವ್ರ ತಂದೆ ಕಾಲದಿಂದ, ಮಹಾರಾಜರ ಕಾಲದಿಂದ ರಾಜಕೀಯ ನೋಡಿರ್ತಕ್ಕಂಥ ವ್ಯಕ್ತಿ ನಮ್ಮ ರವೀಂದ್ರ ಶ್ರೀಕಂಠಯ್ಯ. ಅವ್ರ ತಾಯಿ ಶಾಸಕರಾಗಿದ್ದವರು, ಅವ್ರ ತಂದೆ ಮಹಾರಾಜರ ಕಾಲ ಮಹಾರಾಜರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂಥ ಸುಸಂಸ್ಕೃತ ವ್ಯಕ್ತಿ ಕುಟುಂಬದವರು ಅವರು. ಶ್ರೀಕಂಠಯ್ಯನವರು ಏನು ಅಸಂಬದ್ಧವಾಗಿ ಮಾತಾಡ್ತಾರೆ, ಅಸಂವಿಧಾನಕವಾಗಿ ಮಾತಾಡ್ತಾರೆ, ಅದೆಲ್ಲ ನಾನು ಒಪ್ಪೋದಿಲ್ಲ. ಶ್ರೀಕಂಠಯ್ಯನವರು ಮಾತನಾಡತಕ್ಕಂಥದ್ದು ಸರಿ ಇದೆ. ಇವತ್ತು ಏನು ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಯಾವುದು? ಕನ್ನಂಬಾಡಿ ಕಟ್ಟೆ. ಅವರು ಕನ್ನಂಬಾಡಿ ಕಟ್ಟೆ ಬಿರುಕ್ಬಿಟ್ಟಿದೆ, ಅವರು ಮಾತಾಡಲೇಬೇಕಲ್ಲ, ರೈತರ ಪರವಾಗಿ ಹೇಳಬೇಕಲ್ಲ, ಏನಾಗಿದೆ ಅಂತ ಹೇಳಬೇಕಲ್ಲ. ನಮ್ಮ ಜೊತೆ ಇಬ್ಬರು ಶಾಸಕರು ಇವತ್ತು ಬಿ ಇ ಮಾಡಿದ್ದಾರೆ ಇಂಜಿನಿಯರಿಂಗು, ಸುರೇಶ್ ಗೌಡ್ರು ಮತ್ತು ಡಿ ಸಿ ತಮ್ಮಣ್ಣವರು. ನಾವೇ ಎಲ್ಲೂ ಹೇಳಿಲ್ಲ ಬಿರುಕ್ಬಿಟ್ಟಿದೆ, ಏನು ಮಾಡಿದ್ದೀವಿ ಏನು. ನಾವು ಯಾರು ನಮ್ಮ ಇಂಜಿನಿಯರಿಂಗ್ ಎಮ್ ಎಲ್ ಎಗಳು, ಇಂಜಿನಿಯರ್ ಓದಿರೋ ಎಮ್ ಎಲ್ ಎಗಳೇ ಮಾತನಾಡ್ತಾ ಇಲ್ಲ. ನೀವ್ಯಾಕೆ ಪದೇ ಪದೇ ನೀವು ಕನ್ನಂಬಾಡಿ ಕಟ್ಟೆ ಹೇಳ್ಕೊಂಡು ಈಚೆಗೆ ತಗೊಂಬರ್ತೀರಾ? ರಾಜಕೀಯ ಮಾಡ್ಬೇಕು ಮಾಡಿ, ಓಟ್ ಕೇಳಿದ್ದೀರಿ, ಗೆದ್ದಿದ್ದೀರಿ, ಸಂತೋಷ. ನಿಖಿಲ್ ಕುಮಾರಸ್ವಾಮಿ ಅವ್ರ ಇದ್ರಿಗೆ ಸಂತೋಷ, ಜನ ಓಟ್ ಕೊಟ್ಟಿರೋದು. ನಾನೊಬ್ಬನೇ ಕೊಟ್ಟಿರೋದಾ? ಲಕ್ಷಾಂತರ ಓಟ್ ನಾನೊಬ್ಬನೇ ಹಾಕೋಕ್ಕಾಗುತ್ತಾ? ನಿಮ್ಮ ಅಭಿಮಾನಕ್ಕೆ, ಅಂಬರೀಷ್ ಅಣ್ಣ ಅಭಿಮಾನಕ್ಕೆ ನಿಮ್ಮನ್ನು ಈ ಜಿಲ್ಲೆಯ ಜನ ಕೈ ಹಿಡಿದು ಮೇಲೆತ್ಕೊಂಡು ಬಂದಿದ್ದಾರೆ, ಅದನ್ನು ಉಳಿಸ್ಕೋಬೇಕು. ನಾನು ಇಲ್ಲಿದ್ದೀನಿ ಕೇಳಿ, ಅಂಬರೀಷ್ ಅಣ್ಣನ ಪಿಕ್ಚರ್ ನೋಡ್ತಿದ್ದವನು ಅಂಬರೀಷ್ ಅಣ್ಣ ಅಭಿಮಾನಿ. ನನ್ನ ತಾಯಿ ಚಿಕ್ಕರ್ಸಿನಕೆರೆ ಅವರು, ನಾನು ಎತ್ತಿರೋ ಹೂವು ಆ ಚಿಕ್ಕರ್ಸಿನಕೆರೆ. ಅಂಬರೀಷ್ ಅಣ್ಣ ದೊಡ್ಡರ್ಸಿನಕೆರೆ, ದೊಡ್ಡರ್ಸಿನಕೆರೆಯಲ್ಲೂ ಕೂಡ ನನಗೆ ಸಂಬಂಧ ಇದೆ. ಆ ಉದ್ದೇಶಕ್ಕೆ ಇವತ್ತು ನಾವು ಅವರ ಅಭಿಮಾನಿಗಳು, ನಮ್ಮ ಅಜ್ಜಿ ಊರವರು ಅಂತ. ಅದು ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಚಡ್ಡಿ ಹಾಕೊಳಕ್ಕೆ ಶುರು ಮಾಡಿದಾಗಿಂದ ಅಂಬರೀಷ್ ಅಣ್ಣನ ಪಿಕ್ಚರ್ ನೋಡ್ತಾರೋ ಅಭಿಮಾನ ನಮಗೆ, ನಮ್ಮೂರವರು, ನಮ್ಮ ಅಜ್ಜಿ ಊರವರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆಯವರು ಅಂತ ಅಂಬರೀಷ್ ಅಣ್ಣನ ಬಗ್ಗೆ ಅಭಿಮಾನನ, ಇದನ್ನು ನಮ್ಗೆ ಹೇಳ್ಕೊಡ್ಬೇಕಾ ಯಾರಾದ್ರೂ?